ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ನೋಡಿ 17 ಬಿಜೆಪಿ 10 ಕಾಂಗ್ರೆಸ್ 1 ಜೆಡಿಎಸ್. ಬೆಳಗಾವಿಯಲ್ಲಿ 18ರಲ್ಲಿ 9 ಬಿಜೆಪಿ 9 ಕಾಂಗ್ರೆಸ್. ಇಲ್ಲಿ ಏನಾಗಿದೆ ಕೇಳಿದ್ರೆ ಸಮಸಮ 13 ಇತ್ತು ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಲಾಸ್ಟ್ ಟೈಮ್. ಬಿಜಾಪುರದಲ್ಲಿ 8 ಕ್ಷೇತ್ರದಲ್ಲಿ 1 ಬಿಜೆಪಿ, ಧಾರವಾಡದ 7 ಕ್ಷೇತ್ರಗಳಲ್ಲಿ ಬಿಜೆಪಿ 4 ಕಾಂಗ್ರೆಸ್ 3. ಎಲ್ಲೋ ಒಂದು ಕಡೆಗೆ ಬಿಜೆಪಿ ಯಾವ ರೀತಿಯಾಗಿ ಕಳ್ಕತಾ ಇದೆ ಅಂತ ನೋಡಿ ಸರ್. ಹಾವೇರಿಯಲ್ಲಿ ನೋಡಿ, ಹಾವೇರಿಯಲ್ಲಿ ಲಾಸ್ಟ್ 3-3 ಇತ್ತು, 4-3 ಇತ್ತು. ಕಲಬುರಗಿಯಲ್ಲಿ 9ರಲ್ಲಿ 4-4 ಜೆಡಿಎಸ್ 1. ಇಲ್ಲೂ ಹಲೋ 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 ಎಸ್ ಬರ್ತಾ ಇದ್ದಲ್ಲ, ಬರ್ತಿದ್ದೀನಪ್ಪ. ಓಕೆ, ಬಹುತೇಕ ಆಲ್ಮೋಸ್ಟ್ ಆಲ್ ಫಲಿತಾಂಶ ಈ ಕಡೆ ನೋಡಿದಾಗ ನಿಮಗೆ ಬಿ ಜೆ ಪಿ 67 ಸ್ಥಾನ ಅಂದರೆ ಇನ್ನು ಕೌಂಟಿಂಗ್ ನಡೀತಾ ಇದೆ ಒಂದಷ್ಟು ಹಂತಗಳು. ಕಾಂಗ್ರೆಸ್ 133 ಈ ಕ್ಷಣಕ್ಕೆ, ಜೆ ಡಿ ಎಸ್ 22-4. ಒಂದಷ್ಟು ನಾವು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಇವತ್ತಿನ ಫಲಿತಾಂಶ ಸಂಬಂಧಪಟ್ಟಾಗ ನಮ್ಮ ಕರ್ನಾಟಕ ಸ್ಟುಡಿಯೋದ ಬಸವರಾಜ್ ಹಾಗೆ ಪ್ರತಿಕ್ಷಣದ ಅಕ್ಷಯ್ ನಮ್ಮ ಸತೀಶ್ ಅವರು ಯೋಗೇಶ್ ನಾವೆಲ್ಲ ಇಲ್ಲೇ ಇದ್ದೀವಿ ಅಂಡ್ ಲಯನ್ ಟಿವಿ ನಮ್ಮ ವರ್ಷ ನಾವೆಲ್ಲ ದೊಡ್ಡ ಟೀಮಲ್ಲಿ ಹಿಂಗೆ ಇವತ್ತಿನ ರಿಸಲ್ಟ್ ಕೊಡೋ ಕೆಲಸವನ್ನು ಕೈ ಹಾಕಿದ್ವಿ. ಏನು ಅಂದರೆ ಅತಂತ್ರ ಫಲಿತಾಂಶ ಬರಬಹುದು ಅನ್ನೋ ಲೆಕ್ಕಾಚಾರಗಳು ಬಹಳಷ್ಟು ಇತ್ತು. ಯಾವಾಗ ವೋಟಿಂಗ್ ಮುಂಚೆ ಎಕ್ಸಿಟ್ ಪೋಲ್ ಬಂದಾಗ ಕಾಂಗ್ರೆಸ್ ಬಹುಮತ ಸಮೀಪ ಬಹುಮತ ಬರ್ಬೋದು ಅನ್ನೋ ಲೆಕ್ಕಾಚಾರ ಆಗ್ತಾ ಇತ್ತು. ಆದರೂ ಡೌಟ್ ಇತ್ತು, ಸಾಧ್ಯ ಹೇಗಾಗುತ್ತೆ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರಗಳಿತ್ತು. ಬಟ್ ಎಲ್ಲ ನಿರೀಕ್ಷೆಗಳನ್ನ ಸುಳ್ಳು ಮಾಡಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಹೊಸಲು ಬಂದು ನಿಂತಿದೆ 132. 1999ರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅವತ್ತು ಬಿ ಜೆ ಪಿ ಜೆ ಡಿ ಯು ಜೆ ಡಿ ಎಸ್ ಹಿಂಗೆಲ್ಲ ಬೇರೆ ಬೇರೆ ಕತೆ ಆಗಿತ್ತು, ಆಗ ಅವಕಾಶ ಆಗಿತ್ತು. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಬಿ ಜೆ ಪಿ ಕೆ ಜೆ ಪಿ ಬಿ ಎಸ್ ಆರ್ ಕಾಂಗ್ರೆಸ್ ಜೆ ಡಿ ಎಸ್ ಈ ಕಾರಣಕ್ಕೆ ಅವಕಾಶ ಆಗಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಇದ್ರು. ಆದರೆ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಾ ಪಲ್ಟಾ ಮಾಡಿ ಕಾಂಗ್ರೆಸ್ ಬಹುದೊಡ್ಡ ಗೆಲುವನ್ನ ಸಾಧಿಸಿದೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಮೀನ್ಸ್ ಚುನಾವಣೆ ಮತದಾನಕ್ಕೂ ಮುನ್ನ ಈ ನಿರೀಕ್ಷೆಗಳು ಇರಲಿಲ್ಲ. ಬಹುಮತದ ಒಸಲಿಗೆ ಇನ್ನೊಂದು 10 ಶಾರ್ಟೇಜ್ ಆಗ್ಬೋದು, 5 ಶಾರ್ಟೇಜ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಆಯಿತು. ಬಟ್ ಆದರೆ ಈಗ ಫಲಿತಾಂಶ ಬಂದಿದೆ, ಇನ್ನೊಂದಷ್ಟು ನಡೀತಾ ಇದೆ. ಏನು ವ್ಯತ್ಯಾಸ ಆದರೆ ಅಮ್ಮಮ್ಮ ಅಂದರೆ ಒಂದು 5-6 ಸೀಟ್ ಆಚೆಚ್ಚೆ ವ್ಯತ್ಯಾಸ ಆಗ್ಬೋದು, ಅದಕ್ಕಿಂತ ದೊಡ್ಡ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಯ್ ಬಸು, ಏನು ಸಮಾಚಾರ? ಏನು ಸಮಾಚಾರ ಹೇಳಬೇಕು ನೀನೆ. ಫಲಿತಾಂಶ ನಾನು ನನ್ನ ವೀಕ್ಷಕರಿಗೆ ಮೊದಲಿಂದ ಹೇಳ್ತಾ ಬಂದಿದ್ದೆ, ಕಾಂಗ್ರೆಸ್ ಘನ ದಿಗ್ವಿಜಯ ಸಾಧಿಸುತ್ತೆ ಅನ್ನೋದನ್ನ ಹೇಳಿದೆ. ಆದ್ರೆ ನಿನ್ ಜೊತೆಲಿ ಡಿಬೇಟ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳೋದಿದೆ, ಅದನ್ನ ಆಮೇಲೆ ಕೇಳ್ತೀನಿ. ಆದ್ರೆ ಇದು ಇದು ಅಹಿಂದ ಗೆಲುವು, ಇದು ಅಹಿಂದ ಗೆಲುವು. ಯಾಕಂದ್ರೆ ಮತದಾನ ಆದ ಮೇಲೆ ಸ್ವತಂತ್ರ ರಾಜಕೀಯ ವಿಶ್ಲೇಷಕ ಪಾರ್ಥದಾಸ್ ಸ್ಪಷ್ಟವಾಗಿ ದಾಖಲಿಸಿ ಹೇಳಿದ್ರು, ಇದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಕನ್ನಡದ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಸೋಲು, ಡಿಜಿಟಲ್ ಮಾಧ್ಯಮದ ಗೆಲುವು. ಖಂಡಿತವಾಗಿಯೂ ನಾನು ಎರಡು ಒಪಿನಿಯನ್ ಪೋಲ್ ಅನ್ನ ಬಿಟ್ಟಾಗ, ಸೆಕೆಂಡ್ ಒಪಿನಿಯನ್ ಪೋಲ್ ಅನ್ನ ಬಿಟ್ಟಾಗ ನನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಬರೆದಿದೆ, ಇದು ಧಗಾಕೋರತನದ ಸರ್ವೆಗಳು ಅಂತ ಹಾಕಿದ್ದೆ. ಇವತ್ತು ಆ ಮಾಧ್ಯಮಗಳು ಆ ನಂಬರ್ ಅನ್ನ ವಾದಿಸಿಕೊಳ್ಳಲಿಕ್ಕೆ ಮುಖವೇ. ಈಗ ನಾನು ಈಗ ಬೇರೆಯವರ ಬೇರೆಯವರು ಯಾವ ಜನ ಏನ್ ಮಾಡೋದು ಗೊತ್ತಿಲ್ಲ. ನಾವು ಅಕ್ಟೋಬರ್ ಇಂದ ಒಂದು ಸರ್ವೆಗಳನ್ನ ಮಾಡ್ತಾ ಇದ್ವಿ. ಬಟ್ ಯಾರಿಗೂ ನಾವು ಅತಂತ್ರ ಫಲಿತಾಂಶಗಳನ್ನ ಸೂಚನೆಯನ್ನು ಬರ್ತಾ ಇತ್ತು. ಒಂದು 5 ಕ್ಷೇತ್ರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಪರವಾಗಿಲ್ಲ ಬಿಜೆಪಿ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಈ ಮಟ್ಟಿಗೆ ನಾವು ಯಾವಾಗ ಸೋಲಿಕ್ಕೆ ಕಾರಣ ಏನಿರ್ಬೋದು ಅಂತ? ಒಂದು ಗ್ಯಾರಂಟಿ ಕಾರ್ಡ್ ಫಸ್ಟ್ ವರ್ಕೌಟ್ ಆಗಿದೆ. ಆಗಿದೆಯಾ? ಖಂಡಿತವಾಗ್ಲೂ ಆಗಿದೆ. ಯಾಕೆ ಅಂತ ಹೇಳ್ತೀನಿ, ಮಹಿಳಾ ಮತದಾರರ ವೋಟ್ ಶೇರ್ ಎಷ್ಟು ಬರುತ್ತೆ ಅಂತ ನೋಡೋಣ, ಅದು ಸಿಕ್ಕಿದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಜೊತೆಲಿ ಇದು ನಿಜವಾಗ್ಲೂ ಕೂಡ ಅಹಿಂದ ಮತಗಳು ಕ್ರೋಢೀಕರಣಗೊಂಡಿವೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ನೀನು ಸುರಪುರದ ಎಕ್ಸಾಂಪಲ್ ತಗೊಂಡ್ರೆ, ಸುರಪುರದ ಎಕ್ಸಾಂಪಲ್ ತಗೊಂಡ್ರೆ, ಸುರಪುರದ ರಿಸಲ್ಟ್ ತಗೊಂಡ್ರೆ ರಾಜುಗೌಡರು ಸೋತಿದ್ದಾರೆ. ಆಶ್ಚರ್ಯ ಯಾಕೆ? ಅಲ್ಲಿ ಅಹಿಂದ ಮತಗಳು ಒಗ್ಗೂಡಿದವೆ, ಅಹಿಂದ ಮತಗಳು. ಮತ್ತೊಂದು ಯೋಗಿ ಸರ್, ಯಾಕೆ ಅಹಿಂದ ಮತಗಳು ಒಗ್ಗಿಡ? ಮಧುಗಿರಿ, ಮಧುಗಿರಿಯಲ್ಲಿ ಸಾಕ್ಷಾತ್ ದೇವೇಗೌಡರು ಹೋದ್ರು, ನನ್ನನ್ನ ಕಣ್ಣೀರ್ ಹಾಕ್ಸಿದವ್ರು ನೀವು ಕಣ್ಣೀರ್ ಹಾಕ್ಸ್ಬೇಕು ಅಂತ ರೈತ ನಾಯಕರು ಒಂದು ಸಂದೇಶ ಕೊಟ್ರು. ಅಷ್ಟಾಗ್ಯೂ ಕೂಡ 30,000 ಲೀಡ್ ಅಲ್ಲಿ ರಾಜಣ್ಣ ಗೆಲ್ತಾರೆ ಅಂದ್ರೆ ರಾಜಣ್ಣ ಅವರು ಅವರ ಬೆನ್ನಿಗೆ ನಿಂತಿರುವಂತಹ ಅಹಿಂದ ಸಮಾಜದ ಗೆಲುವಿದು. ಈ ತರ ನೀವು ಎಲ್ಲಿದ್ರೆ ವಿ ಸೋಮಣ್ಣ ಅವರನ್ನ ಒಂದು ಅತ್ಯಂತ ತಳ ಸಮುದಾಯ ಉಪ್ಪಾರ ಶೆಟ್ರು ಒಗ್ಗಟ್ಟಾಗಿ ನಿಂತ್ಕೊಂಡು ಸೋಲಿಸ್ತಾರೆ ಅಂದ್ರೆ ಅದು ಅಹಿಂದಾದ ಗೆಲುವು. ನೀವು ರಾಜ್ಯದ ಯಾವ ಮೂಲೆ ಮೂಲೆಯ ವಿಧಾನಸಭಾ ಕ್ಷೇತ್ರದ ಪಟ್ಟಿ ತೆಗೆದು ನೋಡಿದ್ರು ಕೂಡ ಇದು
ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳು ಒಗ್ಗಟ್ಟಾಗಿ ನಿಂತು ಈ ಸಲ ವೈದಿಕ ಶಾಹಿಯ ರಾಜಕಾರಣಕ್ಕೆ ಬೆಂಕಿ ಹಚ್ಚಿದ್ದಾರೆ. ಇದು ಕಾಂಗ್ರೆಸ್ನ ಗೆಲುವು ಅನ್ನೋದಕ್ಕಿಂತ ಅಹಿಂದಾದ ಗೆಲುವು ಅನ್ನೋದು ಸ್ಪಷ್ಟವಾಗುತ್ತೆ. ಇದು ನನ್ನ ಲೆಕ್ಕಾಚಾರ ಈ ಕ್ಷಣಕ್ಕೆ. ಆ ನಂತರದಲ್ಲಿ ಮತ್ತೆ ಮಾತಾಡೋಣ ಸರ್. ಅಕ್ಷಯ್, ಕರಾವಳಿಗಿಂತ ಮುಖ್ಯವಾಗಿ ಸುಧಾಕರ್ ಪ್ರದೀಪಿಸುವ ಕೊನೆ ಕ್ಷಣದಲ್ಲಿ ಬಂದವನೆ, ಆಟ ಆಡಕ್ ಬಂದವನೆ, ಆಟ ನೋಡಕ್ ಬಂದವರೇ ಅಂತಿದ್ರು. ಆಟ ಗೆಲ್ಲದಂಗೆ ಅಂತ ತೋರಿಸ್ಕೊಟ್ರು ಪ್ರದೀಪೇಶ್ವರ. ಕರಾವಳಿಗೆ ಫಸ್ಟ್ ನಾನು, ನನ್ನ ಎರಡು ಸರ್ವೆಗಳು ರಾಂಗ್ ಆಗಿದೆ. ಒಂದು ಪರ್ಟಿಕ್ಯುಲರ್ಲಿ ಬೆಳ್ತಂಗಡಿ ನನ್ನ ಹೋಮ್ ಕಾನ್ಸ್ಟಿಟ್ಯೂನ್ಸಿ, ಮತ್ತೆ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಕೋಸ್ಟಲ್ ಅಲ್ಲಿ ಏನಾಯ್ತು, ಯಾಕೆ ಮಿಸ್ ಆಯ್ತು ಅಂತ ಆಮೇಲೆ ಹೇಳೋಣ. ನಿಮ್ ಫಸ್ಟ್ ನಿಮ್ ಕ್ವಶನ್ಗೆ, ಸುಧಾಕರ್ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದು ಅವರು ಸಚಿವರಾದ ಬಳಿಕ ಕರ್ನಾಟಕದ ಎಲ್ಲಾ ಟಿವಿ ಮಾಧ್ಯಮಗಳು ಮತ್ತೆ ಎಲ್ಲಾ ಪತ್ರಿಕೆಗಳ ಅತ್ಯಂತ ಪ್ರೀತಿಯ ಅಕ್ಕರೆಯ ಮಂತ್ರಿ ಆಗಿದ್ದಂಥವರು. ಅವರ ಇಲಾಖೆಯಲ್ಲಿ ಹಗರಣಗಳು ಬಂದಾಗಿಯೂ ಕೂಡ ಹಲವು ಮಾಧ್ಯಮಗಳು ಡಾಕ್ಯುಮೆಂಟ್ ಸಿಕ್ಕಾಗಿಯೂ ಕೂಡ ಅದನ್ನ ವರದಿ ಮಾಡುವುದಕ್ಕಿಂತ ಹೆಚ್ಚಾಗಿ ಸುಧಾಕರ್ ಅವರನ್ನ ಅದ್ಭುತ ನಾಯಕ. ನಿಮ್ಮ ಕೋವಿಡ್ ಟೈಮಲ್ಲಿ ಸುಧಾಕರ್ ಪ್ರತಿದಿನ ಅರ್ಧರ್ಧ ಸೆಗ್ಮೆಂಟ್ ಆಡ್ಕೊಟ್ಟಿದ್ದಾರೆ ಎಲ್ಲಾ ಟಿವಿ ಚಾನೆಲ್ಗಳಿಗೆ. ಸೊ ಅಷ್ಟು ಮೀಡಿಯಾವನ್ನ ಅಷ್ಟು ಪಾಸಿಟಿವ್ ಆಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತಹ ಸುಧಾಕರ್ಗೆ ಬಹುಶಃ ಮೆಸೇಜ್ ಇಸ್ ವೆರಿ ಕ್ಲಿಯರ್. ಬೈ ಎಲೆಕ್ಷನ್ ನ ಗೆಲುವು ಬೇರೆ, ಮುಖ್ಯ ಚುನಾವಣೆಯ ಗೆಲುವು ಬೇರೆ. ನಿಮಗೆ 2018ಕ್ಕೆ ನಾವು ಓಟ್ ಹಾಕಿದ್ದು, ನೀವು ಕಾಂಗ್ರೆಸ್ ನ ಜೊತೆಗೆ ಹೋಗ್ತೀರಿ ಅನ್ನುವಂತ ಕಾರಣಕ್ಕೋಸ್ಕರ, ಈಗ ನೀವು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಸಿದ್ದು, ನೀವು ಸರ್ಕಾರದಲ್ಲಿ ಇದ್ದೀರಿ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಎಲೆಕ್ಷನ್ ಹಾಕಿದ್ದು, ಈಗ ಓಟ್ ಹಾಕಿದ್ದು, ನೀವು ಬಿಜೆಪಿ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಹೋಗಿದ್ರಿ, ಇದು ನಮಗೆ ಒಮ್ಮತ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ. ಹೇಗೆ ಬಸವರು ಅಹಿಂದ ಮತಗಳು ಕನ್ಸೋಲಿಡೇಟ್ ಆಗಿದೆ ಅಂತ ಹೇಳಿದರೆ, ಅದು ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ, ಗ್ಯಾರಂಟಿ ಕಾರ್ಡ್ ವರ್ಕೌಟ್ ಆಗಿದೆ ಕಾಂಗ್ರೆಸ್ ನ ಫೇವರ್ ಆಗಿ, ಅದು ಇಂಪ್ಯಾಕ್ಟ್ ಆಗಿದೆ. ಕೋಸ್ಟಲ್ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ ವರ್ಕ್ ಆಗಬೇಕಿತ್ತು, ಗ್ಯಾರಂಟಿ ಕಾರ್ಡ್ ವರ್ಕ್ ಆಗಬೇಕಿತ್ತು, ಹಿಂದುತ್ವ ಅಲ್ಲ ಗ್ಯಾರಂಟಿ ಕಾರ್ಡ್ ವರ್ಕ್ ಆಗಬೇಕಿತ್ತು. ಬಟ್ ಬುದ್ಧಿವಂತರ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತ ಮತದಾರರು ಅವರದ್ದೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರ್ ದನ್ ಕರಾವಳಿಯ ಎರಡು ಜಿಲ್ಲೆಗಳನ್ನ ಬಿಟ್ಟು, ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡದಲ್ಲೂ ಕೂಡ ಈ ಒಂದು ಇಟ್ ಪಾರ್ಟ್ ಆಫ್ ದಿ ಕರಾವಳಿ ಡಿಸ್ಟ್ರಿಕ್ಟ್ ನ ಭಾಗ ಆಗಿದ್ರು ಕೂಡ, ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಜಿಲ್ಲೆಯನ್ನ ಬಿಟ್ಟು ಉತ್ತರ ಕನ್ನಡದಿಂದ ಹಿಡಿದು ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ನೆಲೆಯನ್ನ ಸಂಪೂರ್ಣವಾಗಿ ವಿಸ್ತರಿಸಿಕೊಂಡಿದೆ. ಬಿಜೆಪಿ ಡೆಸಿಮೇಟ್ ಆಗಿದೆ. ಬುದ್ಧಿವಂತರ ಇಂಟರಪ್ಟ್ ಮಾಡ್ತೀನಿ, ಮತ್ತೊಂದು ಕಡೆ ಕರಾವಳಿ ಜೊತೆ ಕೊಡಗನ್ನು ಸೇರಿಸ್ಕೊಳ್ಳೋದಾದ್ರೆ, ನೀವು ಹೇಳಿದ್ ಒಳ್ಳೆದಾಯ್ತು ಯೋಗ್ಯ ಅವರೇ, ಕರಾವಳಿಯ ಜೊತೆಗೆ ಕೊಡಗು, ಕೊಡಗಲ್ಲಿ ಈ ರೀತಿಯಾದಂತ ಆಶ್ಚರ್ಯ ಫಲಿತಾಂಶ ಬರುತ್ತೆ ಅಂತೇಳಿ ನಿರೀಕ್ಷೆಗೆ ಇತ್ತು ಇಲ್ಲ ಅಂತಲ್ಲ, ದೇರ್ ವಾಸ್ ಅ ಟಾಕ್. ಕೆಲವು ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಒಂದು ಹೊಡೆತ ತಿನ್ನುತ್ತೆ ಬಿಜೆಪಿ ಅನ್ನುವಂಥದ್ದು ಟಾಕು. ಆದ್ರೆ ಎರಡು ಬುದ್ಧಿವಂತರ ಎರಡು ಜಿಲ್ಲೆಯನ್ನ ಹೊರತುಪಡಿಸಿ ಬುದ್ಧಿವಂತರ ಜಿಲ್ಲೆ ಆಯ್ತು ಅಂತ, ನನ್ನ ಪ್ರಕಾರ ಬುದ್ಧಿವಂತರ ಜಿಲ್ಲೆಗೆ ಗ್ಯಾರಂಟಿ ಕಾರ್ಡ್ ಅವಶ್ಯಕತೆ ಇದ್ದಂಗೆ ಕಾಣಿಸ್ಲಿಲ್ಲ ಒಂದು. ಮತ್ತೆ ಬಸವರು ಹೇಳದಾಗೆ ನಾನು ಅಹಿಂದ ಮತಗಳು ಕನ್ಸೋಲಿಡೇಟ್ ಆಗಿರಬಹುದು ಅಂತ ಅನ್ಕೊಂಡೆ ನಾನು. ಬಿಕಾಸ್ ದಲಿತ ಹಿಂದುಳಿದ ಮತ್ತು ಮುಸಲ್ಮಾನ ಹಾಗೂ ಕ್ರಿಶ್ಚಿಯನ್ ಮತಗಳು ಆಡಿಯೋ ಇದಾಗ್ತದೆ ನಾವು ಈ ಕಡೆ ಮಾಡ್ಕೋಬೇಡ ಬಾಬಾ ಇಲ್ಲ ಬಾ.